1896 ಫೆಬ್ರವರಿ 29 ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ದೇಶದ 4ನೇ ಪ್ರಧಾನಿ ಮೊರಾರ್ಜಿ ದೇಸಾಯಿ ಗುಜರಾತ್ನ ವಲ್ಸಾದ್ನಲ್ಲಿ ಜನಿಸಿದರು. ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಮೊರಾರ್ಜಿ ದೇಸಾಯಿ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹೊರತುಪಡಿಸಿ ಬೇರೆ ಪಕ್ಷಕ್ಕೆ ಸೇರಿದ ಮೊದಲ ಪ್ರಧಾನಿಯಾಗಿದ್ದರು. 1930 ಗಾಂಧಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಚಳುವಳಿ ನಡೆಯುತ್ತಿದ್ದಾಗ ದೇಸಾಯಿ ಅವರು ತಮ್ಮ ಸರ್ಕಾರಿ ಕೆಲಸವನ್ನು ತೊರೆದು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸುವ ನಿರ್ಧಾರ ಕೈಗೊಂಡರು. ನಂತರ ಅವರು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಸದಸ್ಯರಾದರು. 1937 ಹೊತ್ತಿಗೆ ಅವರಿಗೆ ಗುಜರಾತ್ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಯ ಕೆಲಸವನ್ನು ಸಹ ವಹಿಸಲಾಯಿತು. ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡ ನಂತರ ದೇಸಾಯಿ ಅವರು ಹಲವು ಬಾರಿ ಜೈಲಿಗೆ ಹೋಗಬೇಕಾಯಿತು. 1947 ಮೊದಲ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ದೇಸಾಯಿ ಅವರು ಕಂದಾಯ, ಕೃಷಿ, ಅರಣ್ಯ ಮತ್ತು ಸಹಕಾರ ಸಚಿವರಾದರು. ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಅನೇಕ ದೂರಗಾಮಿ ಸುಧಾರಣೆಗಳನ್ನು ಮಾಡಿದರು ಮತ್ತು ಜನರ ಅಗತ್ಯಗಳಿಗೆ ಪೊಲೀಸ್ ಆಡಳಿತವು ಹೆಚ್ಚು ಸ್ಪಂದಿಸುವಂತೆ ಮಾಡಿದರು. ನಂತರ 1952 ದೇಸಾಯಿ ಅವರು ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು ಮತ್ತು ಅವರು ಅಲ್ಲಿನ ಭೂಕಂದಾಯದಲ್ಲಿ ಅನೇಕ ಸುಧಾರಣೆಗಳನ್ನು ಮಾಡಿದರು. ದೇಸಾಯಿ ಅವರಿಗೆ 1967 ಹಣಕಾಸು ಸಚಿವಾಲಯದ ಜವಾಬ್ದಾರಿಯನ್ನು ನೀಡಲಾಯಿತು. ಆದರೆ ನಂತರ ಅವರನ್ನು ಹುದ್ದೆಯಿಂದ ತೆಗೆದುಹಾಕಲಾಯಿತು. 1977 ಜನತಾ ಪಕ್ಷದ ನಾಯಕರಾಗಿ ಆಯ್ಕೆಯಾದ ನಂತರ ದೇಸಾಯಿ ಅವರು ಭಾರತದ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಅವರು ಸತ್ಯ ಮತ್ತು ನಂಬಿಕೆಯನ್ನು ತಮ್ಮ ಜೀವನದ ಪ್ರಮುಖ ಭಾಗವೆಂದು ಪರಿಗಣಿಸಿದ್ದರು ಮತ್ತು ಯಾರು ಅಂದರೆ ಪ್ರಧಾನಿಯೂ ಸಹ ದೇಶದ ಕಾನೂನಿಗಿಂತ ಮೇಲಿರಬಾರದು ಎಂದು ಹೇಳಿದ್ದರು. ಮೊರಾರ್ಜಿ ದೇಸಾಯಿ ಅವರು ಅಧಿಕ ದಿನದಂದು ಅಂದರೆ ಫೆಬ್ರವರಿ 29 ಜನಿಸಿದ ದೇಶದ ಏಕೈಕ ಪ್ರಧಾನಿಯಾಗಿದ್ದಾರೆ. ಪ್ರತಿ ವರ್ಷ ಫೆಬ್ರವರಿ ತಿಂಗಳ ಕೊನೆಯ ದಿನವನ್ನು ಅಪರೂಪದ ಕಾಯಿಲೆ ದಿನ ಎಂದು ಆಚರಿಸಲಾಗುತ್ತದೆ. 2024 ಅಧಿಕ ವರ್ಷವಾಗಿರುವುದರಿಂದ ಇಂದು ಫೆಬ್ರವರಿ 29 ಅಪರೂಪದ ರೋಗಗಳ ದಿನವನ್ನು ಆಚರಿಸಲಾಗುತ್ತದೆ. ಅಪರೂಪದ ಕಾಯಿಲೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಅಪರೂಪದ ಕಾಯಿಲೆಗಳಿಂದ ಬಳಲುತ್ತಿರುವ ವ್ಯಕ್ತಿಗಳು ಮತ್ತು ಅವರ ಕುಟುಂಬಗಳ ಪರಿಸ್ಥಿತಿಯನ್ನು ಸುಧಾರಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. 2008 ಯುರೋಪಿಯನ್ ಆರ್ಗನೈಸೇಷನ್ ಫಾರ್ ರೇರ್ ಡಿಸೀಸ್ ನ್ಯಾಷನಲ್ ಅಲಯನ್ಸ್ ಕೌನ್ಸಿಲ್ ಜೊತೆಗೆ ಕ್ಯಾಲೆಂಡರ್ನಲ್ಲಿ ದಿನಾಂಕದ ವಿರಳತೆಯನ್ನು ಗುರುತಿಸಿ ಫೆಬ್ರವರಿ 29 ಅಪರೂಪದ ರೋಗ ದಿನ ಎಂದು ಘೋಷಿಸಿತು. ಅಂದಿನಿಂದ ಪ್ರತಿ ವರ್ಷ ಫೆಬ್ರವರಿ ಕೊನೆಯ ದಿನದಂದು ಅಪರೂಪದ ರೋಗಗಳ ದಿನವನ್ನು ಆಚರಿಸಲಾಗುತ್ತದೆ. ಅಪರೂಪದ ರೋಗಗಳ ರಾಷ್ಟ್ರೀಯ ಸಂಘಟನೆಯ ಅಧಿಕೃತ ವೆಬ್ಸೈಟ್ ಪ್ರಕಾರ 10 ಅಮೆರಿಕನ್ನರಲ್ಲಿ ಒಬ್ಬರು ಅಪರೂಪದ ಕಾಯಿಲೆಯೊಂದಿಗೆ ಬದುಕುತ್ತಿದ್ದಾರೆ. ಪ್ರಪಂಚದಾದ್ಯಂತ 300 ದಶಲಕ್ಷಕ್ಕೂ ಹೆಚ್ಚು ಜನರು ಅಪರೂಪದ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ. ಅನೇಕ ವೇಳೆ ಈ ವ್ಯಕ್ತಿಗಳು ಮತ್ತು ಕುಟುಂಬಗಳನ್ನು ಪ್ರತ್ಯೇಕವಾಗಿ ಇಡಲಾಗುತ್ತದೆ. ಅವರ ವೈದ್ಯಕೀಯ ಅಗತ್ಯಗಳಿಗೆ ಸರಿಯಾದ ಪ್ರತಿಕ್ರಿಯೆ ಸಿಗುವುದಿಲ್ಲ. ನಿಮಗೆ ತಿಳಿದಿರುವಂತೆ ಈ ವರ್ಷವು ಅಧಿಕ ವರ್ಷವಾಗಿದೆ. ಆದರೆ ಅಧಿಕ ವರ್ಷದ ಅರ್ಥವೇನು ಮತ್ತು ಅಧಿಕ ವರ್ಷದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಒಂದು ದಿನವನ್ನು ಹೇಗೆ ಹೆಚ್ಚಿಸಲಾಗುತ್ತದೆ ಅಂತ ನಿಮಗೆ ಗೊತ್ತಾ? ಗೊತ್ತಿಲ್ಲ ಅಂದರೆ ನಾವು ನಿಮಗೆ ಹೇಳ್ತೇವೆ. ವಾಸ್ತವವಾಗಿ ಅಧಿಕ ವರ್ಷವು ಪ್ರತಿ 4 ವರ್ಷಗಳಿಗೊಮ್ಮೆ ಬರುತ್ತದೆ. ವರ್ಷದಲ್ಲಿ 365 ದಿನಗಳು ಇದ್ದರೂ 4 ವರ್ಷಕ್ಕೊಮ್ಮೆ ವರ್ಷದಲ್ಲಿ 366 ದಿನಗಳು. ಇದನ್ನು ಅಧಿಕ ವರ್ಷ ಎಂದು ಕರೆಯಲಾಗುತ್ತದೆ. ವರ್ಷದ ಈ ಹೆಚ್ಚುವರಿ ದಿನವನ್ನು ಫೆಬ್ರವರಿ ತಿಂಗಳಿಗೆ ಸೇರಿಸಲಾಗಿದೆ. ಅಧಿಕ ವರ್ಷದಲ್ಲಿ ಹೆಚ್ಚುವರಿ ದಿನವನ್ನು ಹೊಂದಲು ಕಾರಣ ಖಗೋಳ ಘಟನೆ. ಭೂಮಿಯು ತನ್ನ ಅಕ್ಷದ ಮೇಲೆ ಸೂರ್ಯನ ಸುತ್ತ ಸುತ್ತುತ್ತದೆ ಅಂತ ನಮಗೆಲ್ಲರಿಗೂ ತಿಳಿದಿದೆ. ಭೂಮಿಯು ಒಮ್ಮೆ ತಿರುಗಲು 365 ದಿನಗಳು ಮತ್ತು 6 ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ. ಈ ಹೆಚ್ಚುವರಿ 6 ಗಂಟೆಗಳನ್ನು ದಾಖಲಿಸಲಾಗಿಲ್ಲ. ಆದರೆ ಪ್ರತಿ 4 ವರ್ಷಗಳಿಗೊಮ್ಮೆ ಈ ಹೆಚ್ಚುವರಿ 24 ಗಂಟೆಗಳನ್ನು ವರ್ಷಕ್ಕೆ ಸೇರಿಸಲಾಗುತ್ತದೆ. ಆದ್ದರಿಂದ ಪ್ರತಿ 4 ವರ್ಷಗಳ ನಂತರ 1 ವರ್ಷವು 1 ದಿನ ಹೆಚ್ಚಾಗುತ್ತದೆ.